Hello girls, I hope all of you are well. Let us start with the session. Session 6 of subject headings and indexing system. Before we could get into the session, let us see what we studied in the last session. In the last session, we discussed about Library of Congress subject heading. Library of Congress subject heading started in the year 1909. It had whole knowledge of subject headings, which was issued in 1911. The headings and references in the 8th edition of Library of Congress subject headings were issued on a 98 frame microfiche on an experimental basis in the year May 1975. And we also saw to the features of Library of Congress. So this 1975 issue or subject headings, which were made on 98 frame microfiche, was a 12-month pilot project, which became a great success. So this we studied about the Library of Congress, which is the use of a printed list of subject heading. Now we'll study about the next method of subject heading, that is chain procedure, which is also called as a derivation method for deriving the class index entry from the class number. So let us see what is chain procedure. Chain procedure, this is an Indian procedure which was originated by Dr. S.R. Ranganathan. So this was first mentioned in the Theory of Library Catalog, which was written by Dr. S.R. Ranganathan. So this chain procedure is a procedure for deriving class index entry from a class number. ಇದು ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, ಚೈನ್ ಪ್ರೊಸೀಜರ್ನ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಮಾಡಲಿಕ್ಕೆ ಉಪಯೋಗಿಸ್ತೀವಿ. ಹೌದಾ? ಹೆಂಗೆ? ಕ್ಲಾಸ್ ನಂಬರ್ ಅಂದರೆ ನಾವು ಲೀಡಿಂಗ್ ಸೆಕ್ಷನಲ್ಲಿ ಕ್ಲಾಸ್ ನಂಬರ್ನ ಬರೆದಾಗ ಈ ಕ್ಲಾಸ್ ನಂಬರನ್ನು ಮೂಲಕ ನಾವು ಚೈನ್ ಪ್ರೊಸೀಜರ್ ಮೂಲಕ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಅಂದರೆ ಸಬ್ಜೆಕ್ಟ್ ಎಂಟ್ರಿಯನ್ನು ಡಿರೈವ್ ಮಾಡ್ತೀವಿ. ಹೌದಾ? ಸೊ ಇದನ್ನು ನಾವು ಚೈನ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಹೆಂಗೆ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಅದಕ್ಕೆ ಮುಂಚೆ ಚೈನ್ ಪ್ರೊಸೀಜರ್ ಬಗ್ಗೆ ಹಲವಾರು ವಿಷಯಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಈ ಚೈನ್ ಪ್ರೊಸೀಜರ್, ಇದು ಸಬ್ಜೆಕ್ಟ್ ಇಂಡೆಕ್ಸ್ ಟು ಕ್ಲಾಸಿಫೈಡ್ ಕ್ಯಾಟಲಾಗ್ ಅಂತ ಹೇಳ್ತಾರೆ. ಇದೊಂದು ಸಬ್ಜೆಕ್ಟ್ ಇಂಡೆಕ್ಸ್ ಯಾವುದಕ್ಕೆ? ಕ್ಲಾಸಿಫೈಡ್ ಕ್ಯಾಟಲಾಗ್ಗೆ. ಮತ್ತು ಇದರಲ್ಲಿ ಕ್ಲಾಸಿಫಿಕೇಷನ್ ಸ್ಕೀಮ್ಸನ್ನು ನೋಡಿಕೊಂಡು ನಾವು ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಮಾಡ್ತೀವಿ. ಈ ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ನಾವು ಡಿಕ್ಷನರಿ ಕ್ಯಾಟಲಾಗ್ ಕೂಡ ಯೂಸ್ ಮಾಡಬಹುದು. ಸೊ ಈ ಸಬ್ಜೆಕ್ಟ್ ಹೆಡ್ಡಿಂಗ್ಸ್ ನಾವೇನು ಮಾಡ್ತೀವಲ್ಲ, ಅದನ್ನು ನಾವು ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಅಂತ ಹೇಳ್ತೀವಲ್ವ, ಆ ಕ್ಲಾಸ್ ಇಂಡೆಕ್ಸ್ ಎಂಟ್ರಿಯಲ್ಲಿ ನಾವು ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಯೂಸ್ ಮಾಡಿ ಡಿಕ್ಷನರಿ ಕ್ಯಾಟಲಾಗನ್ನು, ಆಲ್ಫಾಬೆಟಿಕಲ್ ಕ್ಯಾಟಲಾಗನ್ನು ನಾವು ಪ್ರಿಪೇರ್ ಮಾಡ್ಬೋದು. ಸೊ ಚೈನ್ ಪ್ರೊಸೀಜರ್ ಮೂಲಕ ನಾವು ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ರೆಡಿ ಮಾಡಿ ಆ ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ನಾವು ವರ್ಡ್ಸಲ್ಲಿ ಅಥವಾ ಆಲ್ಫಾಬೆಟ್ಸನ್ನು ಯೂಸ್ ಮಾಡಿ ನಾವು ಸಬ್ಜೆಕ್ಟ್ ಕ್ಯಾಟಲಾಗ್ಸನ್ನು ಪ್ರಿಪೇರ್ ಮಾಡ್ಬೋದು. ರೈಟ್. ಸೊ ಈ ಚೈನ್ ಪ್ರೊಸೀಜರನ್ನು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬೇರೆ ಕಂಟ್ರಿಗಳಲ್ಲೂ ಕೂಡ ಯೂಸ್ ಮಾಡ್ತಾಯಿದ್ರು. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾಯಿದ್ರು ಅಂತ ಹೇಳಿದರೆ, ಬ್ರಿಟಿಷ್ ನ್ಯಾಷನಲ್ ಬಿಬ್ಲಿಯೋಗ್ರಾಫಿಯಲ್ಲಿ 1951 ತನಕ ಇದನ್ನು ಉಪಯೋಗಿಸ್ತಾ ಇದ್ರು. ಅಂದರೆ ಚೈನ್ ಪ್ರೊಸೀಜರ್ ಮೂಲಕ ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ರು ಇಲ್ಲಿ ಬ್ರಿಟಿಷ್ ನ್ಯಾಷನಲ್ ಬಿಬ್ಲಿಯೋಗ್ರಾಫಿಯಲ್ಲಿ.
1971 तनक ಈ ಪರ್ಟಿಕ್ಯುಲರ್ ಚೈನ್ ಪ್ರೊಸೀಜರ್ ಅನ್ನು ಉಪಯೋಗಿಸ್ತಾ ಇದ್ದವರು. ಆಮೇಲೆ ಸ್ವಲ್ಪ ಕಷ್ಟ ಆಗಲಿಕ್ಕಾಯಿತು. ಯಾಕೆ ಅಂತ ಹೇಳಿದರೆ ಈ ಚೈನ್ ಪ್ರೊಸೀಜರ್ಗೂ ಡ್ಯೂವಿ ಡೆಸಿಮಲ್ ಕ್ಲಾಸಿಫಿಕೇಷನ್ಗೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದರೆ ಡ್ಯೂವಿ ಡೆಸಿಮಲ್ ಕ್ಲಾಸಿಫಿಕೇಷನಲ್ಲಿ ಬರುವಂಥ ನಂಬರ್ಸ್ಗೆ ಚೈನ್ ಪ್ರೊಸೀಜರ್ನ ಆದಷ್ಟು ಈಸಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ. ಚೈನ್ ಪ್ರೊಸೀಜರ್ ನೀವು ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿದರೆ, ಅಥವಾ ಅದು ಸರಿಯಾಗಿ ಆಗಬೇಕು ಅಂತ ಹೇಳಿದರೆ, ದೇರ್ ಶುಡ್ ಬಿ ಎ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ವಿಚ್ ಆ್ಯಕ್ಚುವಲಿ presents the notations. ಸೊ ನೊಟೇಷನ್ಸು ಕರೆಕ್ಟಾಗಿರಬೇಕು, ಅದಕ್ಕೆ ಲಿಂಕ್ ಇರಬೇಕು. ಅಂಥ ಲಿಂಕ್ ಇದ್ದರೆ ಮಾತ್ರ ನಾವು ಚೈನ್ ಪ್ರೊಸೀಜರ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಡ್ಯೂವಿ ಡೆಸಿಮಲ್ ಕ್ಲಾಸಿಫಿಕೇಷನಲ್ಲಿ ಅಷ್ಟು ಸೂಟಬಲ್ ಆಗಿ ಇಲ್ಲದೇ ಇರೋ ಕಾರಣ ಇದನ್ನು ನಾವು ಚೈನ್ ಪ್ರೊಸೀಜರ್ನ ನಿಲ್ಲಿಸಬೇಕಾಗಿತ್ತು. ಡ್ಯೂವಿ ಡೆಸಿಮಲ್ ಕ್ಲಾಸಿಫಿಕೇಷನ್ ಇರೋ ಕಡೆಗೆ ಚೈನ್ ಪ್ರೊಸೀಜರ್ನ ಅಳವಡಿಸಲಿಕ್ಕೆ ಆಗಲಿಲ್ಲ. ಆದರೆ ಇಂಡಿಯಾದಲ್ಲಿರುವಂತಹ ದೊಡ್ಡ ದೊಡ್ಡ ಲೈಬ್ರರಿಗಳು ಈಗಲೂ ಕೂಡ ರಂಗನಾಥನ್ ಅವರು ಮಾಡಿರುವಂಥ ಈ ಚೈನ್ ಪ್ರೊಸೀಜರನ್ನು ಉಪಯೋಗಿಸ್ಕೋತಾ ಇದ್ದಾರೆ. ಎಲ್ಲಿ ಅಂತ ಹೇಳಿದರೆ, ಕ್ಲಾಸಿಫೈಡ್ ಕ್ಯಾಟಲಾಗ್ ಕೋಡ್ ಅಂದರೆ CCC ಕ್ಯಾಟಲಾಗಿಂಗ್ ಎಲ್ಲಿ ಮಾಡ್ತಾ ಇದ್ದಾರೋ ಅಲ್ಲಿ ಸಕ್ಸಸ್ಫುಲ್ಲಾಗಿ ಚೈನ್ ಪ್ರೊಸೀಜರನ್ನು ನಾವು ಯೂಸ್ ಮಾಡಿ ಸಬ್ಜೆಕ್ಟ್ ಹೆಡ್ಡಿಂಗ್ಸನ್ನು ಡಿರೈವ್ ಮಾಡ್ಬೋದು. ಸೊ ಚೈನ್ ಪ್ರೊಸೀಜರ್ ಕ್ಯಾನ್ ಬಿ ಯೂಸ್ಫುಲ್ ಸಕ್ಸಸ್ಫುಲಿ ವೆನ್ ವಿ ಯೂಸ್ ಕ್ಲಾಸಿಫೈಡ್ ಕ್ಯಾಟಲಾಗ್ ಕೋಡ್. ಓಕೆ, ಸೊ ದೊಡ್ಡ ದೊಡ್ಡ ಲೈಬ್ರರೀಸಲ್ಲಿ ಈ ಚೈನ್ ಪ್ರೊಸೀಜರ್ನ ಉಪಯೋಗಿಸ್ಕೋಬೋದು, ಕ್ಲಾಸಿಫೈಡ್ ಕ್ಯಾಟಲಾಗ್ ಕೋಡ್ ಇದ್ದಾಗ. ಬಟ್ ಡಿಯುವಿ ಡೆಸಿಮಲ್ ಕ್ಲಾಸಿಫಿಕೇಷನ್ ಯೂಸ್ ಮಾಡಿದಾಗ ದೊಡ್ಡ ದೊಡ್ಡ ಲೈಬ್ರರಿಯಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಚೈನ್ ಪ್ರೊಸೀಜರನ್ನು ಉಪಯೋಗಿಸ್ಕೊಳ್ಳಿಕ್ಕೆ. ನೌ ದ ರಿಲೇಷನ್ ವಿತ್ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್. ಸೊ ವಿ ಹಿಯರ್ ಆಸ್ ಐ ಟೋಲ್ಡ್ ಯು, ಚೈನ್ ಪ್ರೊಸೀಜರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದಿ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್. ನೀವು ಯಾವ ಪ್ರೊಸೀಜರ್ನ ಯೂಸ್ ಮಾಡ್ತೀರಾ ಅಥವಾ ಯಾವ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ಯೂಸ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟು ನೀವು ಚೈನ್ ಪ್ರೊಸೀಜರ್ನ ಫಾಲೋ ಮಾಡಲಿಕ್ಕೆ. ಸೊ ಈ ಚೈನ್ ಪ್ರೊಸೀಜರ್ ಸರಿಯಾಗಿ ಆಗಬೇಕು ಅಂತ ಹೇಳಿದರೆ, ಕ್ಯಾನನ್ಸ್ ಫಾರ್ ಗ್ರೋಯಿಂಗ್ ಯೂನಿವರ್ಸ್ ಅಂದರೆ ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರು ಬರೆದಿರುವಂಥ ಕ್ಯಾನನ್ಸ್ ಫಾರ್ ಗ್ರೋಯಿಂಗ್ ಯೂನಿವರ್ಸು ಸ್ಯಾಟಿಸ್ಫೈ ಆಗಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಏನು ಅಂದರೆ, ಕ್ಲಾಸ್ ನಂಬರ್ಸು ಯಾವಾಗಲೂ ಸ್ಪೆಸಿಫಿಕ್ ಸಬ್ಜೆಕ್ಟನ್ನು ಅಳವಡಿಸಬೇಕಾಗುತ್ತೆ, ಜನರಲ್ ಸಬ್ಜೆಕ್ಟ್ಗೆ ಆಗಲ್ಲ. ಸೊ ಇಟ್ ಶುಡ್ ಹ್ಯಾವ್ ಕೋ ಎಕ್ಸ್ಟೆನ್ಸಿವ್ನೆಸ್ ವಿತ್ ದಿ ಸ್ಪೆಸಿಫಿಕ್ ಸಬ್ಜೆಕ್ಟ್ಸ್ ಆಫ್ ದ ಬುಕ್ಸ್ ಬೀನ್ ಕ್ಲಾಸಿಫೈಡ್. ಸೊ ಕ್ಲಾಸ್ ನಂಬರ್ಸ್ ಶುಡ್ ಬಿ ಗಿವನ್ ಫಾರ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಫ್ ದಿ ಬುಕ್ಸ್, ಆವಾಗ ನೀವು ಚೈನ್ ಪ್ರೊಸೀಜರ್ನ ಫಾಲೋ ಮಾಡ್ಬೋದು. ಇನ್ನೊಂದೇನು ಅಂತ ಹೇಳಿದರೆ, ನೊಟೇಷನ್ ಆಫ್ ದ ಸ್ಕೀಮ್ ಮಸ್ಟ್ ಇಂಡಿಕೇಟ್ ಸಬಾರ್ಡಿನೇಷನ್ ಅಟ್ ಈಚ್ ಸ್ಟೆಪ್ ಆಫ್ ಡಿವಿಷನ್, ದಟ್ ಈಸ್ ಇಟ್ ಶುಡ್ ಫಾಲೋ ಹೈರಾರ್ಕಿಕಲ್ ಪ್ಯಾಟರ್ನ್. ಸೊ ನೀವು ನೊಟೇಷನ್ಸ್ ಏನು, ನೊಟೇಷನ್ಸ್ ಅಂದರೆ ನಂಬರ್ಸು, ಕ್ಲಾಸ್ ನಂಬರ್ಸ್ ಏನು ಕೊಟ್ಟಿರ್ತೀರಲ್ಲ ಆ ಕ್ಲಾಸ್ ನಂಬರ್ಸು ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಸ್ಪೆಸಿಫಿಕ್ ಸಬ್ಜೆಕ್ಟ್, ಜನರಲ್ ಸಬ್ಜೆಕ್ಟ್ ಇಂದ ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರಬೇಕು. ಸೊ ಅಲ್ಲಿ ಹೈರಾರ್ಕಿ ಹೆಂಗಿರಬೇಕು ಅಂತ ಹೇಳಿದರೆ, ಸ್ಪೆಸಿಫಿಕ್ ಸಬ್ಜೆಕ್ಟಿಂದ ಜನರಲ್ ಸಬ್ಜೆಕ್ಟ್ಗೆ ಬರಲಿಕ್ಕೆ ಅದರಲ್ಲಿ ಒಂದು ಹೈರಾರ್ಕಿಕಲ್ ಪ್ಯಾಟರ್ನ್ ಇರಬೇಕು. ಸೊ ಆವಾಗ ನಾವು ಚೈನ್ ಪ್ರೊಸೀಜರನ್ನು ಮಾಡಲಿಕ್ಕೆ ಅಥವಾ ಫಾಲೋ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಇದು ದೇರ್ ಶುಡ್ ಬಿ ಎ ಕಂಪ್ಲೀಟ್ ರಿಲೇಷನ್ಶಿಪ್ ವಿತ್ ದಿ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ವಿಚ್ ಯು ಆರ್ ಯೂಸಿಂಗ್ ಇನ್ ಎ ಲೈಬ್ರರಿ. ಆವಾಗ ನೀವು ಚೈನ್ ಪ್ರೊಸೀಜರನ್ನು ಆಟೋಮ್ಯಾಟಿಕ್ಕಾಗಿ ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಫಾಲೋ ಮಾಡ್ಬೋದು. ಓಕೆ, ಸೊ ಬೇಸ್ಡ್ ಆನ್ ದಿಸ್ ವಿ ಶಲ್ ಹ್ಯಾವ್ ಸಮ್ MCQs. ಡ್ಯಾಶ್ ಈಸ್ ದಿ ಒರಿಜಿನೇಟರ್ ಆಫ್ ಚೈನ್ ಪ್ರೊಸೀಜರ್. ಎಸ್ ಆರ್ ರಂಗನಾಥನ್, ಮೆಲ್ವಿಲ್ ಡ್ಯೂವಿ, ಚಾರ್ಲ್ಸ್ ಆಮಿ ಕಟ್ಟರ್. ಯಾರು ಹೇಳ್ತೀರಾ? ಇಟ್ ಈಸ್ ಎಸ್ ಆರ್ ರಂಗನಾಥನ್, ಶಿಯಾಲಿ ರಾಮಾಮೃತ ರಂಗನಾಥನ್. ಚೈನ್ ಪ್ರೊಸೀಜರ್ ಈಸ್ ಆಲ್ಸೋ ನೋನ್ ಆಸ್ ಸಬ್ಜೆಕ್ಟ್ ಹೆಡ್ಡಿಂಗ್, ಲೈನ್ ಇಂಡೆಕ್ಸಿಂಗ್, ಚೈನ್ ಇಂಡೆಕ್ಸಿಂಗ್. ಚೈನ್ ಪ್ರೊಸೀಜರ್ಗೆ ಇನ್ನೊಂದು ಹೆಸರೇನು? ಚೈನ್ ಇಂಡೆಕ್ಸಿಂಗ್. ಸಬ್ಜೆಕ್ಟ್ ಹೆಡ್ಡಿಂಗ್ ಅಲ್ಲ, ಲೈನ್ ಇಂಡೆಕ್ಸಿಂಗ್ ಅನ್ನೋದು ಚೈನ್ ಇಂಡೆಕ್ಸಿಂಗ್ ಮತ್ತು ಚೈನ್ ಪ್ರೊಸೀಜರ್ ಎರಡೂ ಒಂದೇ. ಚೈನ್ ಪ್ರೊಸೀಜರ್ ಈಸ್ ಯೂಸ್ಡ್ ಫಾರ್ ಡಿರೈವಿಂಗ್ ಡ್ಯಾಶ್ ಫ್ರಮ್ ಎ ಕ್ಲಾಸ್ ನಂಬರ್. ಚೈನ್ ಪ್ರೊಸೀಜರ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಆಥರ್ ಎಂಟ್ರಿ ಡಿರೈವ್ ಮಾಡೋಕೆ, ಟೈಟಲ್ ಎಂಟ್ರಿ ಡಿರೈವ್ ಮಾಡೋಕೆ, ಕ್ಲಾಸ್ ಇಂಡೆಕ್ಸ್ ಎಂಟ್ರಿ ಡಿರೈವ್ ಮಾಡೋಕೆ? ಕ್ಯಾನ್ ಯು ಟೆಲ್ ಮೀ? ಎಸ್, ಇಟ್ ಈಸ್ ಕ್ಲಾಸ್ ಇಂಡೆಕ್ಸ್ ಎಂಟ್ರಿನ ಡಿರೈವ್ ಮಾಡಲಿಕ್ಕೆ ಚೈನ್ ಪ್ರೊಸೀಜರ್ನ ಯೂಸ್ ಮಾಡ್ತೀವಿ. ಕ್ಲಾಸ್ ಇಂಡೆಕ್ಸ್ ಎಂಟ್ರಿದು ಇನ್ನೊಂದು ಹೆಸರೇನು? ಸಬ್ಜೆಕ್ಟ್ ಎಂಟ್ರಿ. ಚೈನ್ ಪ್ರೊಸೀಜರ್ ವಾಸ್ ಯೂಸ್ ಟಿಲ್ ಡ್ಯಾಶ್ ಫಾರ್ ಬ್ರಿಟಿಷ್ ನ್ಯಾಷನಲ್ ಲೈಬ್ರರಿ. ಎಲ್ಲಿ ತನಕ ಚೈನ್ ಪ್ರೊಸೀಜರ್ನ ಯೂಸ್ ಮಾಡ್ತಾಯಿದ್ರು? 1981 ತನಕನ, 1951 ತನಕನ, 1931 ತನಕನ? ಕ್ಯಾನ್ ಯು ಗೆಸ್? ಎಸ್, ಇಟ್ ಈಸ್ 1951. ಚೈನ್
procedure depends on bibliography, cataloging, scheme of classification. ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಚೈನ್ ಪ್ರೊಸೀಜರ್ ಮಾಡಬೇಕಂದ್ರೆ ನಮ್ಗೇನು ಮಾಡಬೇಕು? ಇಟ್ ಶುಡ್ ಹ್ಯಾವ್ ಅ ರಿಲೇಷನ್ ವಿತ್ ದಿ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್ ವಾಟ್ ಯು ಆರ್ ಯೂಸಿಂಗ್ ಇನ್ ದಿ ಲೈಬ್ರರಿ. ಸೊ ಚೈನ್ ಪ್ರೊಸೀಜರ್ ಡಿಪೆಂಡ್ಸ್ ಆನ್ ಸ್ಕೀಮ್ ಆಫ್ ಕ್ಲಾಸಿಫಿಕೇಷನ್. ಗರ್ಲ್ಸ್, ಐ ಹೋಪ್ ಯು ವುಡ್ ಹವ್ ಅಂಡರ್ಸ್ಟುಡ್ ಅಬೌಟ್ ದಿ ಚೈನ್ ಪ್ರೊಸೀಜರ್. ಸೊ ಚೈನ್ ಪ್ರೊಸೀಜರ್ ಈಸ್ ದಿ ಓನ್ಲಿ ಮೆಥಡ್ ವಿಚ್ ಇಸ್ ಯೂಸ್ಡ್ ಫಾರ್ ಡಿರೈವಿಂಗ್ ಕ್ಲಾಸ್ ಇಂಡೆಕ್ಸ್ ಎಂಟ್ರಿ. ಅದರ್ ಥಿಂಗ್ಸ್ ವಾಟ್ ಯು ಸ್ಟಡೀಡ್ ಬಿಫೋರ್ ಆರ್ ಪ್ರಿಂಟೆಡ್ ಲಿಸ್ಟ್ ಆಫ್ ಸಬ್ಜೆಕ್ಟ್ ಹೆಡ್ಡಿಂಗ್ಸ್. ಸೊ ಇಲ್ಲಿ ಚೈನ್ ಪ್ರೊಸೀಜರ್ ಅಂತ ಹೇಳಿದರೆ ಚೈನ್ ಪ್ರೊಸೀಜರ್ ಪೂರ್ತಿ ಇಟ್ ಇಸ್ ಯೂಸ್ಡ್ ಫಾರ್ ಡಿರೈವಿಂಗ್ ಸಬ್ಜೆಕ್ಟ್ ಹೆಡ್ಡಿಂಗ್ಸ್. ಓಕೆ, ಸೊ ನೀವೇ ಕ್ಲಾಸ್ ನಂಬರ್ಸನ್ನು ನೋಡಿ ಕ್ಲಾಸ್ ನಂಬರ್ ಮೂಲಕ ಸಿ ಸಿ ನಂಬರ್ಸನ್ನು ತೊಗೊಂಡಿದ್ರೆ, ಕೋಲನ್ ಕ್ಲಾಸಿಫಿಕೇಶನ್ ನಂಬರ್ಸನ್ನು ತೊಗೊಂಡಿದ್ರೆ ಆ ಕೋಲನ್ ಕ್ಲಾಸಿಫಿಕೇಶನ್ ನಂಬರ್ಸ್ನ ನೋಡಿ ಅದಕ್ಕೆ ಯಾವ ಸಬ್ಜೆಕ್ಟ್ ಬರಬಹುದು ಅನ್ನೋದನ್ನು ಅನಲೈಸ್ ಮಾಡಿ ಆಮೇಲೆ ಚೈನ್ ಪ್ರೊಸೀಜರ್ಗೆ ನೀವು ನಂಬರ್ಸನ್ನು ಹುಡ್ಕೊಂಡು ಸಬ್ಜೆಕ್ಟ್ ಎಂಟ್ರಿಯನ್ನು ಮಾಡ್ತೀರಾ ಅಥವಾ ಕ್ಲಾಸ್ ಇಂಡೆಕ್ಸ್ ಎಂಟ್ರಿಯನ್ನು ಮಾಡ್ತೀರಾ. ಸೊ ಅದಕ್ಕೆ ಇದನ್ನು ಡೆರಿವೇಷನ್ ಮೆಥಡ್ ಅಂತ ಹೇಳ್ತೀವಿ. ಸೊ ಚೈನ್ ಪ್ರೊಸೀಜರ್ ಈಸ್ ಆ್ಯಕ್ಚುಲಿ ಯೂಸ್ಡ್ ಫಾರ್ ಡಿರೈವಿಂಗ್ ದಿ ಸಬ್ಜೆಕ್ಟ್ ಹೆಡ್ಡಿಂಗ್ಸ್. ಗಾಟ್ ಇಟ್ ಗರ್ಲ್ಸ್? ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ. If no doubts, we can wind up with the session, girls. Okay, see you in the next class. Thank you, girls. Bye.